ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಎ1 ಚಾನೆಲ್ಗೆ ಸ್ವಾಗತ. ಇಂದು ದಾವಣನಗರದ ಮಸ್ಜಿದೆ ಮೆಹಬೂಬೆ ಇಲಾಹಿ ಕಮಿಟಿ ವತಿಯಿಂದ ಮೆಹಬೂಬೆ ಇಲಾಹಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಹಾಗೂ ಸ್ಥಳೀಯರು ಭಾಗವಹಿಸಿದರು. ಮುಖ್ಯ ಅತಿಥಿಗಳಾಗಿ ದಾವಣಗೆರೆಯ DHO ಆದಂತಹ ಡಾಕ್ಟರ್ ರಾಘವೇಂದ್ರ ಸ್ವಾಮಿ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬನ್ನಿ ವೀಕ್ಷಿಸಿ. ಖುಸೂಸಿಯತ್ತೆ ಸಾಥ್ ಹುಜೂರ್ ಮಹಬೂಬೆ ಇಲಾಹಿ ರಜಿಯಲ್ಲಾಹು ತಾಲಾ ಅನ್ಹು ಕಿ ಬಾರ್ಗಾಹ್ ಮೇ ಸರ್ವ ಮಕ್ಬೂಲ್ ಫರ್ಮಾ ಹುಜೂರ್ ನಿಜಾಮುದ್ದೀನ್ ಔಲಿಯಾ ಹುಜೂರ್ ಖ್ವಾಜಾ ಅಲಿ ನವಾಜ್ ಚಿಶ್ತಿ ಸಲ್ಲಿ ರಹಮತುಲ್ಲಾಹ ಅಲಿ ಕಿ ಬಾರ್ಗಾಹ್ ಮೇ ಸರ್ವ ಮಕ್ಬೂಲ್ ಫರ್ಮಾ ಮೌಲೈ ಕರೀಮ್ ತೋ ಅಪ್ನೆ ಕರಮ್ ಸೇ ಅಪ್ನೆ ಹಬೀಬ್ ಕೆ ಸದ್ದೆ ಮೇ ಹಮ್ ತಮಾಮ್ ಕೋ ಮಸ್ಜಿದೋ ಕೋ ಆಬಾದ್ ಕರ್ನೆ ಕಿ ತೌಫೀಕ್ ಅತಾ ಫರ್ಮಾ ಮದಾರಿಸ್ ಇಸ್ಲಾಮಿಯಾ ಕೋ ದೀನ್ ತಮ್ಮ ಈ ಏನು ಒಂದು ಹಾಸ್ಪಿಟಲ್ ಅನ್ನ ಕಟ್ಟಬೇಕಂತ ಹೊರಟಿದ್ದೀರಿ, ಇದು ಬಹಳ ಗಾಟಿನಿಯ ಅಂತದ್ದು ನೀವು ಮಾಡಿ. ನನ್ನ ಕಡೆಯಿಂದ ನನ್ನ ಇಲಾಖೆಯ ಪರವಾಗಿ ನಮ್ಗೆ ಏನ್ ಸಾಕಾಗುತ್ತೆ ನಾನು ಅದನ್ನು ನೀಡಲಿಕ್ಕೆ ಸಿದ್ಧಿಯಾಗಿದೆ. ಸನ್ಮಾನ ಮಾಡಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ದಾವಣಗೆರೆಯ ಭಾಷಾನಗರದ ಮಸ್ಜಿದೆ ಮೆಹಬೂಬೆ ಇಲಾಹಿ ಕಮಿಟಿಯ ಮಸೀದಿಯಿಂದ ಇವತ್ತು ಮೆಹಬೂಬೆ ಇಲಾಹಿ ಆಸ್ಪತ್ರೆಯ ಒಂದು ಶಂಕುಸ್ಥಾಪನೆ ಅನ್ನು ಮಾಡಿದ್ದೇವೆ. ಕಾರಣ ತಮಗೆಲ್ಲ ಗೊತ್ತೇ ಇದೆ, ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪತ್ರೆಯ ಬಹಳ ತೊಂದರೆ ಆಗುತ್ತದೆ. ಜನರು ಏನೇ ಒಂದು ಆಸ್ಪತ್ರೆಗೆ ಹೋಗಬೇಕಂದ್ರೂ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಬೇಕು. ಆದ ಕಾರಣ ನಮ್ಮ ಮಸೀದಿಯ ಕಮಿಟಿಯ ಎಲ್ಲ ಸದಸ್ಯರು ಸೇರಿ ಒಂದು 2 ವರ್ಷ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಈ ಲಾಕ್ಡೌನ್ ಬಗ್ಗೆ ಅಲ್ಲ, ಅದಕ್ಕಿಂತ ಮುಂಚೆ 2.5 ವರ್ಷ 3 ವರ್ಷ ಮುಂಚೆನೇ ನಾವು ಈ ನಮ್ಮ ಒಂದು ಏನು ಜಾಗ ಇದೆ 40x40 ಅಡಿಯಲ್ಲಿ ಒಂದು ದೊಡ್ಡ ಆಸ್ಪತ್ರೆ ನಿರ್ಮಾಣ ಮಾಡಬೇಕಂತ ನಾವು ಯೋಚನೆ ಮಾಡಿ ಅಲ್ಲಾನ ಕೃಪೆಯಿಂದ ಇವತ್ತು ನಾವು ನಮ್ಮ ಎಲ್ಲ ಮಸೀದಿಯ ಕಮಿಟಿಯವರು ಸೇರಿ ಹಾಗೂ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿ ಇವತ್ತು ನಾವು ಒಂದು ಶಂಕುಸ್ಥಾಪನೆ ಮಾಡಿ ಇನ್ನೊಂದು 2-4 ತಿಂಗಳಲ್ಲಿ ಇನ್ಶಾಅಲ್ಲಾ ಒಂದು ಕಟ್ಟಡ ನಿರ್ಮಾಣ ಮಾಡಿ ಒಂದು 4 ತಿಂಗಳಲ್ಲಿ ಜನರ ಸೇವೆಗಾಗಿ ಈ ಆಸ್ಪತ್ರೆಯನ್ನು ನಾವು ಮಡಿಪಾಡಾಗಿ ಇರ್ತೀವಿ. ಮೆಹಬೂಬೆ ಇಲಾಹಿ ಹಾಸ್ಪಿಟಲ್ ಅಂತ, ಮೆಹಬೂಬೆ ಇಲಾಹಿ ಹಾಸ್ಪಿಟಲ್ ಅಂತ ಇಟ್ಟಿದ್ದೀವಿ ಸರ್. ಇನ್ನೂ ಅದು ಡಿಸೈಡ್ ನಾವು ಮಾಡಿಲ್ಲ. ಕಟ್ಟಡ ನಿರ್ಮಾಣ ಎಲ್ಲ ಮಾಡಿದ ಮೇಲೆ ನಮ್ಮ ಕಮಿಟಿಯವರು ಎಲ್ಲ ಸಮಾಜದ ಮುಖಂಡರೆಲ್ಲ ಸೇರಿ ಮತ್ತು ಯಾರು ಇದಕ್ಕೆ ಇನ್ವೆಸ್ಟ್ ಮಾಡಿ ನಮ್ಮ ಮುಂದೆ ಯಾವ ಆರೋಗ್ಯ ಬರ್ತಾರೆ, ಯಾರಾದರೂ ಬಂದು ನಾವೆಲ್ಲ ಫ್ರೀಯಾಗಿ ನಾವು ಮಾಡ್ತೀವಿ, ಕಾಸ್ಟ್ ಎಲ್ಲ ನಮ್ಮದೇ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಒಟ್ಟೆ ಡಿಸೈಡ್ ಎಲ್ಲ ನಮ್ಮ ಕಮಿಟಿಯವರು ಎಲ್ಲ ಆದಮೇಲೆ ನಾವು ತೀರ್ಮಾನ ಮಾಡೋದು. ಆದಷ್ಟು ಜನರಿಗೆ ಅನುಕೂಲ ಆದಷ್ಟು ಬೇರೆ ಕಡೆ ಏನು ದುಡ್ಡು ತೊಗೊಂತಾರೆ ಈಗ ನೋಡಿರಿ. ಎಕ್ಸಾಂಪಲ್ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ 200 ರೂಪಾಯಿಯಿಂದ 300 ರೂಪಾಯಿ ಬರೀ ಆಟೋ ಬಾಡಿಗೆನೇ ಕೊಡಬೇಕು. ನಮ್ಮ ಉದ್ದೇಶ ಏನಿದೆ, ದುಡ್ಡಿನ ಉದ್ದೇಶ ಅಲ್ಲ, ಒಳ್ಳೆ ಡಾಕ್ಟ್ರಿಗೆ ಇಲ್ಲಿ ಕರ್ಕೊಂಡು ಬಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡಬೇಕು. ಇಲ್ಲಿ ಹೆಣ್ಮಕ್ಕಳ ಗರ್ಭಿಣಿಯ ಸ್ತ್ರೀಯರಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಬೇರೆ ಥರದ ಒಂದು 4-5 ಡಿಪಾರ್ಟ್ಮೆಂಟಿಂದೆಲ್ಲ ಡಾಕ್ಟ್ರಿಗೆಲ್ಲ ಕರೆಸಿ ಒಳ್ಳೆ ಟ್ರೀಟ್ಮೆಂಟ್ ನಾವು ಕೊಡಬೇಕಂತ ನಮ್ಮ ಕಮಿಟಿ ಒಂದು ಉದ್ದೇಶ ಅಷ್ಟೇ. ಎಲ್ಲ ತುಂಬ ಥ್ಯಾಂಕ್ಸ್.